ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದ್ರೆ ಅದು ಬಿಗ್ ಬಾಸ್ ಇನ್ನೇನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಆರಂಭಕ್ಕೆ ಕೆಲವೇ ದಿನ ಬಾಕಿ ಇದೆ ಸದ್ಯ ಬಿಗ್ ಬಾಸ್ ಹೊಸ ಅಧ್ಯಾಯಕ್ಕೆ ಇಡೀ ಕರ್ನಾಟಕ ಸಜ್ಜಾಗಿ ನಿಂತಿದೆ ಇದೇ ವೇಳೆ ಹುಚ್ಚಾ ವೆಂಕಟ್ ಬಿಗ್ ಬಾಸ್ ಮನೆಗೆ ಬರ್ತಾರ ಅನ್ನುವಂತಹ ಅನುಮಾನ ಮೂಡಿದೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚ ವೆಂಕಟ್ ವಿಡಿಯೋ ಒಂದು ಬಹಳ ಸದ್ದು ಮಾಡ್ತಾ ಇದೆ ಈ ಬಗ್ಗೆ ಹೇಳ್ತೀವಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಕಿಚಾ ಸುದೀಪ್ ನಿರೂಪಣೆಯಲ್ಲಿಯೇ ಈ ಬಾರಿಯೂ ಕೂಡ ಬಿಗ್ ಬಾಸ್ ಬರಲಿದೆ ಸ್ವರ್ಗ ಹಾಗೂ ನರಕದ ಕಾನ್ಸೆಪ್ಟ್ ರಿವೀಲ್ ಆಗಿದೆ ಈ ಬಾರಿಯೂ ಕೂಡ ಬಿಗ್ ಬಾಸ್ ಶೋ ಮತ್ತಷ್ಟು ಗಲಾಟೆ ಎಪಿಸೋಡ್ರಲ್ಲಿ ಅನುಮಾನವೇ ಇಲ್ಲ ಬಿಗ್ ಬಾಸ್ ಶೋ ನೋಡಿಲು ವೀಕ್ಷಕರು ತುದಿ ಕೂತಿದ್ದಾರೆ ಇನ್ನೊಂದಿಷ್ಟು ದಿನ ಬಿಗ್ ಬಾಸ್ ಮನರಂಜನೆ ವೀಕ್ಷಣೆಗೆ ವೀಕ್ಷಕರು ಸಜ್ಜಾಗಿ ನಿಂತಿದ್ದಾರೆ ಇದರ ಮಧ್ಯೆ ಹುಚ್ಚಾ ವೆಂಕಟ್ ತಾನೂ ಕೂಡ ಬಿಗ್ ಬಾಸ್ ಮನೆಗೆ ಬರೋಕೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಬಿಗ್ ಬಾಸ್ ಮೂರಕ್ಕೆ ಹುಚ್ಚಾ ವೆಂಕಟ್ ಎಂಟ್ರಿ ಕೊಡಲಾಗಿತ್ತು ಬಿಗ್ ಬಾಸ್ ಮನೆಗೆ ಬರ್ತಿದ್ದಂತೆ ಸ್ಪರ್ಧಿಗಳ ತಲೆ ತಿನ್ನಲು ಶುರು ಮಾಡಿದಂತಹ ಹುಚ್ಚಾ ವೆಂಕಟ್ ಬಿಗ್ ಬಾಸ್ಗೆ ತಲೆನೋವಾಗಿದ್ದ ರವಿ ಮೂರೂರ್ ಮೇಲೆ ಹಲ್ಲೆ ಮಾಡಿ ಹೊರಗೆ ಬಂದಿದ್ರು ಅದಾದ್ಮೇಲೆ ಬಿಗ್ ಬಾಸ್ ನಾಲ್ಕಕ್ಕೂ ಕೂಡ ಹುಚ್ಚ ವೆಂಕಟ್ ಅತಿಥಿಯಾಗಿ ಬಿಗ್ ಬಾಸ್ ಮನೆಗೆ ಹೋಗಿದ್ರು ಆಗ ಸ್ಪರ್ಧಿ ಪ್ರಥಮ್ಗೆ ರಕ್ತ ಬರೋ ಹಾಗೆ ಹೊಡೆದು ಆಚೆಗೆ ಬಂದಿದ್ರು ಈಗ ಮತ್ತೆ ಬಿಗ್ ಬಾಸ್ ಗೆ ಹನ್ನೊಂದಕ್ಕೆ ಬಿಗ್ ಗೆ ಹೋಗ್ಬೇಕು ಅಂತ ಕೇಳ್ಕೊಂಡಿದ್ದಾರೆ ಬಿಗ್ ಬಾಸ್ ಶೋ ನಲ್ಲಿ ಭಾಗವಹಿಸೋಕೆ ನನಗೊಂದು ಅವಕಾಶ ಕೊಡಿ ಒಂದು ದಿನಕ್ಕೆ ಕರೆದ್ರೂ ನಾನ್ ಬರ್ತೀನಿ ಒಂದು ವಾರಕ್ಕೆ ಕರೆದ್ರೂ ನಾನ್ ಬರ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಮೂರು ತಿಂಗಳು ಇರಬೇಕು ಅಂದ್ರೂ ಕೂಡ ನಾನ್ ಇರ್ತೀನಿ ಅಂತ ವಿಡಿಯೋದಲ್ಲಿ ಹೇಳಿದ್ದಾರೆ ಈ ಬಾರಿ ನಾನು ಯಾವುದೇ ಗಲಾಟೆ ಮಾಡುವುದಿಲ್ಲ ಎಲ್ಲಾ ಟಾಸ್ಕ್ ಮಾಡ್ತೀನಿ ಎಂದಿದ್ದಾರೆ ಎಲ್ರೂ ನನ್ನನ್ನ ಬಿಗ್ ಬಾಸ್ ಹುಚ್ಚಾ ವೆಂಕಟ್ ಅಂತ ಕರೀತಿದ್ದಾರೆ ಬಿಗ್ ಬಾಸ್ ಶೋ ಬರ್ತಿದೆ ಅನ್ನೋದು ಗೊತ್ತಾದ ತಕ್ಷಣ ಎಲ್ರೂ ಕೇಳ್ತಿದ್ದಾರೆ ನೀವ್ ಹೋಗಲ್ವಾ ನೀವ್ ಹೋಗಲ್ವಾ ಅಂತ ಅಲ್ಲದೆ ಸುದೀಪ್ ಸರ್ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದು ಅವಕಾಶವನ್ನ ಕೊಡಿ ನೀವು ಮನ್ಸ್ ಮಾಡಿದ್ರೆ ಆಗುತ್ತೆ ಫೈನಲ್ಗಾದ್ರೂ ನನ್ನ ಕರೆಸಿ ಅಂತ ಹೇಳಿ ಹುಚ್ಚ ವೆಂಕಟ್ ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ ಇನ್ನೇನು ಕೆಲ ಸ್ಪರ್ಧಿಗಳ ಹೆಸರು ರಾಜಾ ರಾಣಿ ಫೈನಲ್ ನಲ್ಲಿ ಬಹಿರಂಗವಾಗಲಿದೆ ಆದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಹುಚ್ಚ ವೆಂಕಟ್ ಕಾಣಿಸಿಕೊಳ್ಳುವಂತಹ ಅನುಮಾನವಿದೆ ಯಾಕಂದ್ರೆ ಬಿಗ್ ಬಾಸ್ ಟೀಮ್ ವೆಂಕಟ್ಗೆ ಮತ್ತೊಂದು ಅವಕಾಶವನ್ನ ನೀಡುವ ಸಾಧ್ಯತೆ ತುಂಬಾ ಕಡಿಮೆ ಇದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಸೇರಲಿದ್ದಾರೆ ಸ್ಪರ್ಧಿಗಳು ಯಾರ್ಯಾರು ಎನ್ನುವಂತಹ ಪ್ರಶ್ನೆ ಅಭಿಮಾನಿಗಳಲ್ಲಿ ಇದೆ ಒಂದಿಷ್ಟು ಸಂಭಾವ್ಯ ಸ್ಪರ್ಧಿಗಳ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದ್ದು ಸ್ಪರ್ಧಿಗಳು ಯಾರೆಂಬ ಚರ್ಚೆ ಜೋರಾಗಿಯೇ ನಡೀತಿದೆ